ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. 2 ಗಂಟೆಗಳ ಚಿಕಿತ್ಸೆಗೆ 22,000 ರೂಪಾಯಿ. ಹೀಗೆ ಬಡ ರೋಗಿಗಳ ರಕ್ತ ಹೀರ್ತಾ ಇರೋ ಆಸ್ಪತ್ರೆ ಯಾವುದು ಗೊತ್ತಾ? ತುಮಕೂರಿನ ಮಣಿಪಾಲ ಆಸ್ಪತ್ರೆ. ಏನು ಈ ಆಸ್ಪತ್ರೆಯ ಕರ್ಮಕಾಂಡ ಅಂತೀರಾ? ಈ ವರದಿ ನೋಡಿ. ಹೀಗೆ ಮಾಧ್ಯಮಗಳ ಮುಂದೆ ಕಷ್ಟ ಹೇಳಿಕೊಳ್ಳುತ್ತಿರೋ ವ್ಯಕ್ತಿ ಹೆಸರು ದಿಲೀಪ್ ಕುಮಾರ್ ಅಂತ. ಹೊಟ್ಟೆ ನೋವು, ಜ್ವರ, ಎದೆ ನೋವಿನಿಂದ ಬಳಲುತ್ತಿದ್ದ ಇವರು ತುಮಕೂರಿನ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದರು. ಕೇವಲ 2 ಗಂಟೆಗಳು ಮಾತ್ರ ದಾಖಲಿಸಿಕೊಂಡು ಪರೀಕ್ಷಿಸಿದ ವೈದ್ಯರು, ನಿಮಗೆ ಬೆನ್ನು, ಲಿವರ್ ಮತ್ತು ಲಂಗ್ಸ್ ನಲ್ಲಿ ನೀರು ತುಂಬಿಕೊಂಡಿದೆ, ನೀವು ಬದುಕೋದಿಲ್ಲ, ನಿಮ್ಮ ಸಂಬಂಧಿಕರನ್ನ ಕರೆಸಿ ಅಂತ ದಿಲೀಪ್ ಕುಮಾರ್ ಗೆ ಹೆದರಿಸಿದ್ದಾರೆ. ಇಷ್ಟು ಹೇಳೋದಕ್ಕೆ ಈ ಆಸ್ಪತ್ರೆ ಸಿಬ್ಬಂದಿ ಪರೀಕ್ಷೆ ಮಾಡಿದ್ದು ಬರೇ 2 ಗಂಟೆ. ಇದಕ್ಕಾಗಿ ಪೀಕಿದ್ದು ಎಷ್ಟು ಗೊತ್ತೇ? 22,000 ರೂಪಾಯಿಗಳು. ಬರೋವರೆಗೂ ನನಗೆ ಆಕ್ಸಿಜನ್ ಗೆ ಕೇಳಿದ್ರೆ ಸಿಲಿಂಡರ್ ಕೊಡೋದಿಲ್ಲ ಅಂದ್ರು, ಅಡ್ಮಿಷನ್ ಆಗಿದ್ರು. ಮತ್ತೆ ನಾನು ಅಡ್ಮಿಷನ್ ಆದಾಗ ನನಗೆ ಅವರು ಆಕ್ಸಿಜನ್ ಕೊಟ್ಟರು, ಅದಕ್ಕೆ ಚಾರ್ಜ್ ಮಾಡಿದ್ದಾರೆ, ಅದರದು ಬಿಲ್ ಸಹ ಇದೆ ನನಗೆ. ಬಳಿಕ ದಿಲೀಪ್ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಲ್ಲಿ ಚಿಕಿತ್ಸೆ ಪಡೆದ ದಿಲೀಪ್ ಕುಮಾರ್ ಗೆ ಖರ್ಚಾದದ್ದು 14,000 ರೂಪಾಯಿಗಳು. ಆದರೆ 2 ಗಂಟೆಗಳ ಚಿಕಿತ್ಸೆಗೆ 22,000 ರೂಪಾಯಿ ಪಡೆದ ಮಣಿಪಾಲ್ನ ವೈದ್ಯರು, ನಾವು ಹೆಚ್ಚು ಹಣ ಪಡೆದಿಲ್ಲ, ಇದಕ್ಕೆ ಸೂಕ್ತ ದಾಖಲೆಗಳಿವೆ ಅಂತ ಗಿಳಿಪಾಠ ಒಪ್ಪಿಸುತ್ತಾರೆ. ಎಷ್ಟು ಆಗಿದೆ, ಏನು ಪರೀಕ್ಷೆಗೆ ಎಷ್ಟು, ವಾರ್ಡ್ ಚಾರ್ಜ್ ಎಷ್ಟು, ಪ್ರತಿಯೊಂದು ಬಿಲ್ ಸ್ಪ್ಲಿಟ್ ಬಿಲ್ ಕೂಡ ನಿಮಗೆ ಆಸ್ಪತ್ರೆ ಎಒ ಇದರಲ್ಲ ಆಡಳಿತ ಅಧಿಕಾರಿಗಳು ಚಂದ್ರಶೇಖರ್ ಅಂತ ಬಂದು ಪ್ರತಿಯೊಂದು ಕೊಡ್ತಾರೆ. ಚಿಕಿತ್ಸೆ ವಿಚಾರವಾಗಿ ಸಂಪೂರ್ಣವಾಗಿ ನಾನು ಏನು ಮಾಹಿತಿ ಕೊಡೋಕ್ಕೂ ರೆಡಿ ಇದ್ದೀನಿ. ತುಮಕೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದು ಮೊದಲ ಪ್ರಕರಣವೇನಲ್ಲ. ಕೆಲವು ತಿಂಗಳ ಹಿಂದೆ ಯುವಕನೊಬ್ಬನಿಗೆ ಬ್ಲಡ್ ಅದಲು ಬದಲು ಮಾಡಿ ಎಡವಟ್ಟು ಮಾಡಲಾಗಿತ್ತು. ಈ ರೀತಿಯ ಅವಾಂತರಗಳನ್ನು ಮಾಡೋ ಆಸ್ಪತ್ರೆ ಆಡಳಿತ ಮಂಡಳಿಗೆ ತಕ್ಕ ಶಾಸ್ತಿಯಾಗಬೇಕಿದೆ. ಟಿ ಯೋಗೀಶ್, ಸುವರ್ಣ ನ್ಯೂಸ್ 24/7, ತುಮಕೂರು.